ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಕೆಂಗೇರಿಯಿಂದ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಂದ್ರೆ, ಅವರು ಮಾಡಿದ್ದಂಥ ಪಾಪಗಳು 4 ವರ್ಷದಲ್ಲಿ, ಆ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೆ ಪಾಪಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಎಲ್ಲ ಪಾಪಗಳನ್ನು ತೊಳ್ಕೊಳ್ಳುವಂಥ ಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಕಾವೇರಿ ನದಿ ತುಂಬಿ ಹರಿತಾ ಇದೆ. ಅವು ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಕಾವೇರಿ ನೀರು ಹರಿತಾ ಇದೆಯೋ ಅಲ್ಲೆಲ್ಲ ಸ್ನಾನ ಮಾಡಿಕೊಂಡೋದ್ರೆ ಅವರು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೋ ಇಲ್ವೋ ಅದು ಇದು ಪಾದಯಾತ್ರೆ ಅಲ್ಲ, ಪಾಪದ ಯಾತ್ರೆ. ಇವರು ಮಾಡಿರತಕ್ಕಂಥ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ, 100 ಭ್ರಷ್ಟಾಚಾರಗಳು ಮಾಡಿರ್ತಕ್ಕಂಥವ್ರು ಇವರೆಲ್ಲ. ಇದೆಲ್ಲ ತ್ವರಿತಗತಿನಲ್ಲಿ ಅವ್ರ ಮೇಲಿರ್ತಕ್ಕಂಥ ಅಪಾದನೆಗಳೆಲ್ಲ ತನಿಖೆ ಆಗಿಬಿಟ್ರೆ ಒಂದು ಫಾಸ್ಟ್ ಟ್ರ್ಯಾಕ್ ಟ್ರ್ಯಾಕಲ್ಲಿ ಅರ್ಧದಲ್ಲಿ ಭಾಳಷ್ಟು ಜನ ಜೈಲಿಗೆ ಹೋಗ್ಬಿಡ್ತಾರೆ, ಭಾಳಷ್ಟು ಜನ ಜೈಲಿಗೆ ಹೋಗ್ಬಿಡ್ತಾ ಇದ್ದಾರೆ. ಜೈಲಿಗೆ ಹೋಗ್ಬೇಕು ಹೋಗ್ಬೋದಂಥ ತಪ್ಪುಗಳನ್ನು ಮಾಡಿರ್ತಕ್ಕಂಥವ್ರು ಇವತ್ತು ಏನು ತಪ್ಪು ಮಾಡದೇ ಇರತಕ್ಕಂಥ ನಮ್ಮ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯೋನೋ ತಪ್ಪು ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು. ಇವತ್ತು ಅವರ ಅವಧಿನಲ್ಲಿ ಆಗಿರ್ತಕ್ಕಂಥ ಕೆಲವು ಪ್ರಕರಣಗಳು ನಿಮ್ಗೆ ಹೇಳ್ತೀನಿ. ಕೋವಿ ನಿಗಮದಲ್ಲಿ 100 ಕೋಟಿಗಿಂತಲೂ ಹೆಚ್ಚು ಹಗರಣ ಅವರ ಅವಧಿನಲ್ಲಾಗಿದೆ, ತನಿಖೆ ಆಗ್ತಾ ಇದೆ. ಅದನ್ನು ಹಗರಣ ಆಗಿದೆ ಅಂತ ಹೇಳಿದ್ರೆ ಯಾರು? ಗೂಳಿಹಟ್ಟಿ ಶೇಖರ್. ಗೂಳಿಹಟ್ಟಿ ಶೇಖರ್ 2 ಬಾರಿ ಬಿಜೆಪಿ ಶಾಸಕರಾಗಿದ್ದರು, 1 ಬಾರಿ ಸಚಿವರಾಗಿದ್ದರು. ಅದೇ ರೀತಿ APMCನಲ್ಲಿ 2020-21 ಬಸವರಾಜ್ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 47.16 ಕೋಟಿ ಟ್ರಾನ್ಸ್ಫರ್ ಆಗಿತ್ತು ಬೇರೆ ಇಲಾಖೆಗೆ. ಬೋವಿಯಾಗ APM ಇದರಲ್ಲಿ ದೇವರಸು ಟ್ರ್ಯಾಕ್ಟರ್ನಲ್ಲಿ 48 ಕೋಟಿ ಅವ್ಯವಹಾರ ಆಗಿದೆ. ಸಂಬಂಧಪಟ್ಟಂಥ ಮಾಜಿ ಅಧ್ಯಕ್ಷರು MD ಅವರು ಜೈಲಿಗೆ ಹೋದರು. ಆಮೇಲೆ ಗಂಗಾ ಕಲ್ಯಾಣದಲ್ಲಿ 2021-22 BS ಯಡಿಯೂರಪ್ಪನವರು ಬಸವರಾಜ್ ಅವರು ಬೊಮ್ಮಾಯಿ ಮಂತ್ರಿಗಳಾಗಿದ್ದಾಗ 430 ಕೋಟಿ ಹಗರಣ ಆಗಿದೆ, ಅದು ಕೂಡ ತನಿಖೆ ಆಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 2.47 ಕೋಟಿ ವ್ಯವಹಾರ ಆಗಿದೆ. ಕಿಯೋನೆಕ್ಸಲ್ಲಿ 19-23 BJP ಸರ್ಕಾರ ಇದ್ದಾಗ 500 ಕೋಟಿಗಿಂತಲೂ ಹೆಚ್ಚು ಅವ್ಯವಹಾರ ಆಗಿದೆ, ಇದು ಕೂಡ ತನಿಖೆ ಆಗ್ತಾ ಇದೆ. ಹಾಗೆ ಕೋವಿಡಲ್ಲಿ 2 ವರ್ಷದ ಅವಧಿನಲ್ಲಿ 1000 ಕೋಟಿ ಅವ್ಯವಹಾರ ಆಯಿತು. ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಯಡಿಯೂರಪ್ಪನವರಾಗಿದ್ದರು, ಬೊಮ್ಮಾಯಿಯವರಾಗಿದ್ದರು, ಶ್ರೀರಾಮುಲು ಮಂತ್ರಿ ಆಗಿದ್ದರು, ಇನ್ನೊಬ್ಬರು ಸುಧಾಕರ್ ಅವರು ಮಂತ್ರಿ ಆಗಿದ್ದರು. ಇದೆಲ್ಲ ಕೂಡ ನಮ್ಮ CAG ಬಂದಿದೆ, ಎಲ್ಲಿ ಎಷ್ಟೆಷ್ಟು ಕೋಟಿ ಅವ್ಯವಹಾರಗಳಾಗಿದೆ ಅಂತ. ಮತ್ತು 40% ಹಗರಣ ಎಲ್ರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. BJP ಸರ್ಕಾರದಲ್ಲಿ 40% ಹಗರಣವನ್ನು ಮಾಡಿದ್ದು. ಅದಾದಮೇಲೆ PSI ಹಗರಣ, ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಲ್ಲಿ ಕೋಟಿಗಟ್ಟಲೆ ಹಣವನ್ನು ಒಡೆದು ಮೆರಿಟ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಮಾಡಿದಂಥವರು ಇವತ್ತು ಪಾದಯಾತ್ರೆಯಲ್ಲಿ ನಡ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಕೆಲವು ಅಧಿಕಾರಿಗಳು ಜೈಲಿಗೆ ಹೋದರು, ಆದರೆ ಮಾಡಿಸ್ದವರು ಇವತ್ತು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ಈ ಹಗರಣ ಕೂಡ ತನಿಖೆ ಆಗ್ತಾ ಇದೆ. ಪರಶುರಾಮ ಥೀಮ್ ಪಾರ್ಕಲ್ಲಿ 11 ಕೋಟಿ ಅವ್ಯವಹಾರ ಆಗಿದೆ. ಪರಶುರಾಮ ಸ್ಟ್ಯಾಚ್ಯೂಗೆ ಡೂಪ್ಲಿಕೇಟ್ ಸ್ಟ್ಯಾಚ್ಯು ಇಟ್ಬಿಟ್ರು, ಅವರು ಕೂಡ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಇವತ್ತು. ಅದೇ ರೀತಿ ಬಿಟ್ ಕಾಯಿನ್ ಹಗರಣ 100 ಕೋಟಿ ಹಗರಣ ಆಗಿದೆ, ತನಿಖೆ ಆಗ್ತಾ ಇದೆ. ಇದರಲ್ಲಿ ಬರ್ತಾ ಇರ್ತಕ್ಕಂಥವ್ರ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ, ನಡ್ಕೊಂಡ್ಬರ್ತಾ ಇರ್ತಕ್ಕಂಥ ಮುಖಂಡರು ಕೂಡ ಹಲವರು ಭಾಗಿಯಾಗಿದ್ದಾರೆ ಇದರಲ್ಲಿ. ಮತ್ತು ಯಡಿಯೂರಪ್ಪನವರ ಆಪ್ತ ಉಮೇಶು ಮತ್ತು ಅವರ ಸ್ನೇಹಿತರ ಮನೆಯಲ್ಲಿ ಸಿಕ್ಕಿದ್ದು 750 ಕೋಟಿಗಿಂತಲೂ ಹೆಚ್ಚು ಅವರ ಆಪ್ತ ಮನೆಯಲ್ಲಿ ಸಿಕ್ತು. ಇದು ಯಾರದು ಅಂತ ತನಿಖೆ ಆಗಬೇಕಾಗಿದೆ. ಮತ್ತು ಅದೇ ರೀತಿ ಈಶ್ವರಪ್ಪನವರು, ಯಡಿಯೂರಪ್ಪನವ್ರ ಮೇಲೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾರೆ ಯಡಿಯೂರಪ್ಪನವ್ರ ಮೇಲೆ. ನನ್ನ ಇದರಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಅನಾವಶ್ಯಕವಾಗಿ ಇವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ,
ನನ್ನ ಕೆಲಸಗಳನ್ನೆಲ್ಲ ಇವರೇ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆದು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ಅಬಕಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕಾಲದಲ್ಲಿ ಅನೇಕ ಹಗರಣಗಳಾಗಿ ರಾಜ್ಯಪಾಲರಿಗೂ ಕೂಡ ಈ ದೂರನ್ನು ಕೊಡ್ತಾರೆ ಅವರ ಸರ್ಕಾರದಲ್ಲಿ. ಮತ್ತು ಅಂಗನವಾಡಿಗಳಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣದ ಬಗ್ಗೆ ಕೂಡ ಇವತ್ತು ಗವರ್ನರ್ ಹತ್ರ ಅನುಮತಿ ಕಾಯ್ತಾ ಇದೆ. ಗವರ್ನರ್ ಅನುಮತಿ ಕೊಟ್ಟಿಲ್ಲ. ಮತ್ತು ಕೆ ಇ ಡಿ ಬಿನಲ್ಲಿ 18-13 ಕೂಡ ಅವರು ಬಿ ಎಸ್ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಮುರುಗೇಶ್ ನಿರಾಣಿಯವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿಗೆ ಅನುಮತಿ ಗವರ್ನರ್ ಅವರು ಇನ್ನೂ ಕೊಟ್ಟಿಲ್ಲ. ಆಮೇಲೆ ಗಣಿ ಹಗರಣ 2008-13 ಬಿ ಡಿ ಎನ್ ಡಿನೋಟಿಫಿಕೇಷನ್ನು ಮತ್ತು ಇದೆಲ್ಲ ಕೆ ಇ ಡಿ ಬಿ ಡಿನೋಟಿಫಿಕೇಷನ್ಸು ಇದೆಲ್ಲ ಕೂಡ ಬಿ ಎಸ್ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಇದು ಕೂಡ ತನಿಖೆ ಆಗಬೇಕು, ಆಗ್ತಾ ಇದೆ. ಮತ್ತು ಗುರು ರಾಘವೇಂದ್ರ ಬ್ಯಾಂಕು ಮತ್ತು ವಸಿಷ್ಠ ಬ್ಯಾಂಕು 1,000,000,000,000 ತಿಂದಾಕ್ಬಿಟ್ರು ಜನರ ದುಡ್ಡನ್ನ. ನಮ್ಮ ಸರ್ಕಾರ ಬಂದಮೇಲೆ ಸಿ ಬಿ ಐ ಕೊಟ್ಟಮೇಲೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ತನಿಖಾಧಿಕಾರಿಯನ್ನ ನೇಮಿಸಲಿಲ್ಲ. ಯಾಕೆ ನೇಮಿಸಲಿಲ್ಲ? 1,000,000,000,000 100,000,000,200,000,000 ಎಲ್ಲ ವಸಿಷ್ಠ ಬ್ಯಾಂಕು, ಅದೇ ರೀತಿ ಗುರು ರಾಘವೇಂದ್ರ ಬ್ಯಾಂಕು. ಈ ರೀತಿ 1,000,000,000,000 ನುಂಗಿ ನೀರು ಕುಡ್ದಂಥ ಬಿ ಜೆ ಪಿ ಮುಖಂಡರು, ಜೆ ಡಿ ಎಸ್ ಮುಖಂಡರು ಇವತ್ತು ನಮ್ಮ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಇಲ್ಲಿ ಪಾಪದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ, ಬಂದು ಕಾವೇರಿ ನದಿ ಉದ್ದಕ್ಕೂ ಉಕ್ಕು ಹರಿತಾ ಇದೆ, ಸ್ನಾನ ಮಾಡ್ಕೊಂಡು ಹೋಗಿ ನೀವು ಮಾಡಿರ್ತಕ್ಕಂಥ ಪಾಪಗಳು ಸ್ವಲ್ಪ ಆದರೂ ಕಡಿಮೆ ಆಗಲಿ ಅಂತೇಳಿ ಗವರ್ನರ್ ಅವರ ಕಚೇರಿ ಇವತ್ತು ಮುಖ್ಯಮಂತ್ರಿಗಳಿಗೆ 26 ಚೀಫ್ ಸೆಕ್ರೆಟರಿಯಿಂದ ರಿಪೋರ್ಟ್ ಹೋಗುತ್ತೆ. 80 ಪುಟ, ಆ 80 ಪುಟದ ರಿಪೋರ್ಟನ್ನು ಓದಲೇ ಇಲ್ಲ ಗವರ್ನರ್ ಆಫೀಸಲ್ಲಿ. ಆವತ್ತೇ ನೋಟಿಸ್ ಕಳಿಸ್ತಾರೆ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ. ಆ ಗವರ್ನರ್ ಅವರ ಸಲಹೆಗಾರರಿಗೆ ಓದು ಬರಹ ಗೊತ್ತಿಲ್ಲ ಅನಿಸುತ್ತೆ. ಓದು ಬರಹ ಗೊತ್ತಿದ್ದರೆ ಅವರು ಮುಖ್ಯಮಂತ್ರಿಗಳಿಗೆ ನೋಟಿಸೇ ಕೊಡ್ತಿರಲಿಲ್ಲ. ಒಂದು ಚಿಕ್ಕ ಮಗು, 1ನೇ ಕ್ಲಾಸ್ ಮಗುಗೆ ಆ ರಿಪೋರ್ಟ್ ಓದ್ಬಿಟ್ರೆ ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥದ್ದು ಇದು ಲಾಯಕ್ಕಲ್ಲ. ಇದು ನೋಟಿಸ್ ಕೊಡೋದಕ್ಕೆ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದೇನು ಹೊಸದಲ್ಲ, ನಮ್ಮ ದೇಶದಲ್ಲಿ ಕಡಲ್ಲೂ ಇದೇ ಕತೆ, ಕೇರಳದಲ್ಲೂ ಇದೇ ಕತೆ, ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲಿ, ಅದೇ ರೀತಿ ಪಂಜಾಬು ಮತ್ತು ಇದರಲ್ಲಿ ಎಲ್ಲಿ ದೆಹಲಿಯಲ್ಲಿ ಎಲ್ಲೆಲ್ಲಿ ವಿಪಕ್ಷಗಳು ಅಧಿಕಾರದಲ್ಲಿದೆಯೋ ಗವರ್ನರ್ಗಳು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಏನು ಬಿ ಜೆ ಪಿಯವರು ನೀವು ಪಾಪದ ಯಾತ್ರೆ ಮಾಡ್ತಾ ಇದ್ದೀರಾ, ಅದನ್ನು ಈಗಲಾದರೂ ನೀವು ಅದ್ರ ಜೊತೆಗೆ ನಮ್ಮ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಅವದೆಲ್ಲ ಆಗಿರ್ತಕ್ಕಂಥ ಹಗರಣನ ಕೂಡ ತನಿಖೆ ಮಾಡಿ ಅಂತ ನೀವು ನಾಳೆ ಬರ್ತಿರಲ್ಲ ರಾಮನಗರಕ್ಕೆ ಬಂದಾಗ ಹೇಳಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.